ನಮಸ್ಕಾರ ವೀಕ್ಷಕರೇ, ಇದು ವಿಟಿವಿ ಕನ್ನಡ, ಇದು ನಿಮ್ಮದೇ ಚಾನೆಲ್. ದಯವಿಟ್ಟು ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ನಮಸ್ಕಾರ. ಓಂ ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯ ತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ವಿಟಿವಿ ಕನ್ನಡಗೆ ಸ್ವಾಗತ. ವೀಕ್ಷಕರೇ, ಮೊದಲನೇದಾಗಿ 2020 ನೂತನ ಆಂಗ್ಲ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ ನಿಮ್ಮೆಲ್ಲರ ಕನಸು ನನಸಾಗಲಿ. ಈ ನೂತನ ವರ್ಷದಲ್ಲಿ ನಿಮ್ಮೆಲ್ಲರ ಕಷ್ಟಗಳು ಪರಿಹಾರವಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದೇ ಆಗುತ್ತೆ. ಜನವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಪೂಜೆಗಳಿಗೆ ಅತ್ಯುತ್ತಮವಾದಂತಹ ಮಾಸ ಈ ತಿಂಗಳು ಅಂತ ನಿಮಗೆ ಕಂಡು ಬರ್ತಾ ಇದೆ. ನಿಮ್ಗೆ ಯಾವುದೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಸಹ ನಿಮ್ಗೆ ಒಳ್ಳೆ ವಿಶೇಷವಾದ ಪುಣ್ಯ ಫಲಗಳು ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಕಂಡು ಬರ್ತಾ ಇದೆ. ರಾಜಕಾರಣಿಗಳಿಗೆ, ಧನುರಾಶಿಯ ರಾಜಕಾರಣಿಗಳಿಗೆ ಒಳ್ಳೆಯ ಉತ್ತಮವಾದಂತಹ ಸಮಯ ಆಗಬಹುದು ಅಂತ ಕಂಡು ಬರ್ತಾ ಇದೆ. ಇನ್ನು ಸರ್ಕಾರಿ ಕೆಲಸಗಾರರಿಗೆ ಸೀನಿಯರ್ ಹುದ್ದೆಯಲ್ಲಿರುವ ನಿಮ್ಮ ನೆಂಟರು ಪರಿಚಯವಾಗ್ತಾರೆ ಅಂತ ಕಂಡು ಬರ್ತಾ ಇದೆ. ನೋಡಿ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ಹೋಗ್ತೀರಾ, ಅದು ನಿಮ್ಗೆ ಯಾವ್ದೋ ದೊಡ್ಡ ಸೀನಿಯರ್ ಆಫೀಸರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅವರು ರಿಲೇಷನ್ ಅಂತ ಗೊತ್ತಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮ, ಸಿಮೆಂಟ್ ಹಾಗೂ ಕಬ್ಬಿಣದ ವ್ಯಾಪಾರದಲ್ಲಿ ಧನಲಾಭ ಕಂಡು ಬರ್ತಾ ಇದೆ. ಬ್ಲಡ್ ಪ್ರೆಷರ್ ಮೊದಲಾದ ರಕ್ತ ಸಂಬಂಧಿ ಕಾಯಿಲೆ ಇರುವವರಿಗೆ ಆಸ್ಪತ್ರೆ ಖರ್ಚುಗಳು ಕಂಡು ಬರ್ತಾ ಇದೆ. ಸಹೋದರರಿಂದ ಖರ್ಚು ಬರಲಿದೆ ಅಂತ ಕಂಡು ಬರ್ತಾ ಇದೆ. ಮೂಲಗಳಿಗೆ ಸಂಬಂಧಿಸಿದಂತಹ ನೋವು ಅಂದ್ರೆ ಜಾಯಿಂಟ್ ಪೇನ್, ಸಂಧಿವಾತ ಇತ್ಯಾದಿಗಳು, ಸಂಧಿ ನೋವು ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗುವಂತದ್ದು ಕಂಡು ಬರ್ತಾ ಇದೆ. ಪಿತ್ರಾರ್ಜಿತವಾದ ಸ್ಥಿರ ಹಾಗೂ ಚರ ಆಸ್ತಿಗಳು ಸಿಗುವಂತಹ ಸಾಧ್ಯತೆಗಳು ಈ ತಿಂಗಳ ಮಧ್ಯಕಾಲದಲ್ಲಿ ಸ್ವಲ್ಪ ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ತಿಂಗಳಲ್ಲೇ ಮಧ್ಯದ ಭಾಗದಲ್ಲೇ ನಿಮಗೆ ತಲೆನೋವಿನಿಂದ ಒಂದು 3-4 ದಿವಸ ಈ ತಿಂಗಳ ಸ್ವಲ್ಪ ಹೆಚ್ಚು ತಲೆನೋವಿನಿಂದ ಬಳಲ್ತೀರಾ ಅಂತ ಕಂಡು ಬರ್ತಾ ಇದೆ. ಯಾವತ್ತಿಂದ ಈ ದಿನ ಸ್ವಲ್ಪ ತಲೆನೋವು ಬಂದ್ಬಿಡ್ತು ಅಂತ ಅನಿಸ್ತೀರಾ, ನಿಮಗೆ ಅನಿಸುತ್ತೆ. ಮಕ್ಕಳಿಂದ ಅಥವಾ ಮಕ್ಕಳ ಸಮಾನರಿಂದ ಧನ ಪ್ರಾಪ್ತಿ ಇದೆ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಮಕ್ಕಳು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳು ಮಾಡುತ್ತಿದ್ದರೆ ನಿಮಗೆ ಉತ್ತಮ ಲಾಭವನ್ನು ತಂದುಕೊಡ್ತಾರೆ. ಶತ್ರುಗಳು ಕೂಡ ನಿಮಗೆ ಅನುಕೂಲಕರವಾಗಿಬಿಡುತ್ತಾರೆ ಅಂತ ಕಂಡು ಬರ್ತದೆ. ತಿಂಗಳ ಕೊನೆಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಲಗಾರರಾಗುವ ಸಂದರ್ಭ, ಕೆಲವರು ತಿಂಗಳ ಧನುರಾಶಿಯ ಕೆಲವರು ಜನವರಿ ತಿಂಗಳ ಅಂತ್ಯಕ್ಕೆ ಹೋಗುವಷ್ಟರಲ್ಲಿ ಸಾಲಗಾರರಾಗ್ಬಿಡಬಹುದು, ಎಚ್ಚರದಿಂದ ಇರಿ. ವಾಹನ ರಿಪೇರಿಗಾಗಿ ಕೆಲವು ಮಟ್ಟಿಗೆ ಖರ್ಚುಗಳು ಕಂಡು ಬರ್ತಾ ಇದೆ. ಹೊಸ ವಾಹನ ಖರೀದಿಸುವ ಸಾಧ್ಯತೆಗಳು ಸಹ ಇದೆ. ಅಂದ್ರೆ ನೋಡಿ, ಇವಾಗ ವಾಹನ ತಗೊಂಡು ಹೋದ್ರೆ ರಿಪೇರಿ ಮಾಡಕ್ ಕೊಟ್ರಿ, ರಿಪೇರಿ ಆದ ಸಾಲ ಹೊಸ ತಗೊಳ್ಳಿ ಅಂತ ಹೇಳ್ತಾನೆ, ಹೊಸ ತಗೊಳಕ್ ನೀವು ಟ್ರೈ ಮಾಡ್ತೀರಾ. ಹೊಸ ತಗೊಂಡ ತಕ್ಷಣ ಏನಾಗುತ್ತೆ, ಸ್ವಲ್ಪ ಸಾಲ ಮಾಡಬೇಕಾಗುತ್ತೆ. ವಾರಾಂತ್ಯದಲ್ಲಿ, ಮಾಸಾಂತ್ಯಕ್ಕೆ ನೀವು ಸಾಲಗಾರರು ಆಗ್ಬಿಡ್ತೀರಾ. ಒಂದಕ್ಕೊಂದಕ್ಕೆ ಕನೆಕ್ಷನ್ ಇದೆ ನೋಡಿ ಅದು. ಓಕೆ, ಹೊಸ ವಾಹನ ಖರೀದಿಸುವಂತ ಯೋಗ ಅಂತೂ ಕಂಡು ಬರ್ತಾ ಇದೆ. ಹೇಳಿದ್ದೇನೆ, ದೂರದ ನೆಂಟರೊಬ್ಬರ ಮರಣ ವಾರ್ತೆ ಕೇಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹತ್ತಿರದಲ್ಲಿರುವ ಯಾವುದೋ ಶಿವಕ್ಷೇತ್ರದಲ್ಲಿ ದರ್ಶನ, ಶಿವನ ದರ್ಶನ ತಿಂಗಳಾಂತ್ಯದಲ್ಲಿ ನಿಮಗೆ ಆಗಲಿದೆ ಅಂತ ಕಂಡು ಬರ್ತಾ ಇದೆ. ವೀಕ್ಷಕರೇ, ಪರಿಹಾರದ ವಿಚಾರಕ್ಕೆ ಬರುವ ಮುನ್ನ ನಾನೊಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ, ದಯವಿಟ್ಟು ಈ ವಿಡಿಯೋ ನೋಡಬೇಕು. ಈ ವಿಡಿಯೋ ವಿಚಾರ ನೀವು ಅರ್ಥ ಮಾಡ್ಕೊಳ್ಬೇಕು, ಬಳಸ್ಕೊಳ್ಬೇಕು. ನಮಸ್ಕಾರ ವೀಕ್ಷಕರೇ, ನೀವು ರೈತರಾಗಿದ್ದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವೇನಾದರೂ ಸಹ ಗಿಡಗಳನ್ನು, ಹೂವಿನ ಗಿಡ ಇರಬಹುದು, ಚಿಕ್ಕ ಪುಟ್ಟ ತರಕಾರಿಗಳಿರಬಹುದು, ಇದನ್ನೇನಾದ್ರೂ ನೀವು ಬೆಳೆಸುವಂತಹ ವ್ಯಕ್ತಿಗಳಾಗಿದ್ದಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನಿಮ್ಮ ಮಣ್ಣಿನ ಸ್ವಾಯತ್ತತೆ ಬೆಳೆಸಲಿಕ್ಕೋಸ್ಕರವಾಗಿ, ಹೆಚ್ಚಿಸ್ಲಿಕ್ಕೋಸ್ಕರವಾಗಿ ಉತ್ತಮವಾದಂತಹ ಗೊಬ್ಬರ. ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ನಾವೇನ್ ತಿಂತಾ ಇದ್ದೀವಿ, ನಾವೇನ್ ನೋಡ್ತಾ ಇದ್ದೀವಿ, ಇದೆಲ್ಲದೂ ಸಹ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸಿ ಬೆಳೆಸಿ ಎಲ್ಲ ಕಡೆ ಪರಿಸರವನ್ನು ಸಹ ನಾಶ ಮಾಡ್ತಿದ್ದಾರೆ, ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಗೋಫಲ ಅನ್ನುವಂತಹ ಸಂಸ್ಥೆಯಿಂದ ಶುದ್ಧ ಭಾರತಿ ದೇಸಿ ತಳಿಯ ಹಸುವನ್ನ ಸಂರಕ್ಷಣೆ ಮಾಡುವಂತಹದ್ದು ಒಂದು ಗುರಿ. ಅದೇ ರೀತಿಯಲ್ಲಿ ನಮ್ಮ ರೈತರಿಗೆ ಶುದ್ಧವಾದಂತಹ ದೇಸಿ ತಳಿ, ಏನು ಶುದ್ಧವಾದಂತಹ ಗೊಬ್ಬರವನ್ನ, ಸಾವಯವ ಗೊಬ್ಬರವನ್ನ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ, ಅಂದ್ರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂತಹದ್ದು ಗುರಿ. ಅಂದ್ರೆ ಎರಡೂ ಗುರಿಗಳನ್ನು ಸಾಧಿಸುವಂತಹ ಏಕಮೇವ ದ್ವಿತೀಯವಾದಂತಹ ಒಂದು ಅದ್ಭುತವಾದಂತಹ ಪ್ರಯತ್ನ ಅಂತ ಹೇಳಬಹುದು. ಈ ಒಂದು ಸಾವಯವ ಗೊಬ್ಬರ ಗೋಫಲ ಅನ್ನುವಂತಹ ಟ್ರಸ್ಟ್ ಅನ್ನು ಏನ್ ಮಾಡಿದ್ದಾರೆ ರಾಮಚಂದ್ರಾಪುರ ಮಠ, ಆ ಟ್ರಸ್ಟ್ ನ ಅಡಿಯಲ್ಲಿ ಸ್ವರ್ಗಸಾರ ಅನ್ನುವಂತಹ ಸಾವಯವ ಗೊಬ್ಬರವನ್ನ ಹೊಸ ಉತ್ಪನ್ನವನ್ನು ಮಾಡಿದ್ದಾರೆ. ಈ ಸಾವಯವ ಗೊಬ್ಬರದ ಹೆಸರು ಸ್ವರ್ಗಸಾರ ಅನ್ನುವಂಥದ್ದು. ಈ ಒಂದು ಸಾವಯವ ಗೊಬ್ಬರದಲ್ಲಿ ಶುದ್ಧ ದೇಶಿ ಭಾರತೀ ದೇಶಿ ತಳಿಯ ಹಸುವಿನ ಸಗಣಿ ಇದೆ, ಗೋಮೂತ್ರ ಇದೆ, ಅದೇ ರೀತಿಯಲ್ಲಿ ಬೇವಿನ ಹಿಂಡಿ ಇದೆ. ಈ ತರಹ ಬೇರೆ ಬೇರೆ ದ್ರವ್ಯಗಳನ್ನು ಸೇರಿಸಿ ಶುದ್ಧ ಭಾರತೀ ದೇಶಿ ತಳಿಯ ಹಸುವಿನ ಗೊಬ್ಬರ, ಅದು ಅಂದರೆ ಸಗಣಿ, ಅದು ಬಹಳ ಮುಖ್ಯವಾಗಿದ್ದಂತಹ ಪದಾರ್ಥ ಈ ಗೊಬ್ಬರದಲ್ಲಿ. ನೀವು ಇದನ್ನು ಬಹಳ ಚಿಕ್ಕದಾಗಿದ್ದು, ಚಿಕ್ಕ ಒಂದು ಪ್ಯಾಕೆಟ್ ಇದು, 1 ಕೆಜಿಯ ಚಿಕ್ಕ ಪ್ಯಾಕೆಟ್ ಇದು. ಇದೇ ರೀತಿಯಲ್ಲಿ ನೀವೇನಾದ್ರು ದೊಡ್ಡ ರೈತರಾಗಿದ್ದರೆ, ನಿಮ್ಮ ಒಂದು
10 ಎಕರೆ 5 ಎಕರೆ 2 ಎಕರೆ 3 ಎಕರೆ ದೊಡ್ಡ ದೊಡ್ಡದಾಗಿ ಏನು ಗದ್ದೆಗಳಿದ್ದಾವೆ, ನೀವು ಬೆಳೀತೀರಾ ಅಂತಂದ್ರೆ ನಿಮಗೆ ಇದು ದೊಡ್ಡ ಪ್ರಮಾಣ ಅಂದ್ರೆ 50 ಕೆಜಿ 100 ಕೆಜಿ ಈ ಪ್ರಮಾಣದಲ್ಲಿಯೂ ಸಹ ಖಂಡಿತವಾಗಿ ಇನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಹ ಇದು ಖಂಡಿತವಾಗಿ ಲಭ್ಯವಿದೆ. ಯಾವುದೇ ರೈತರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳಿಂದ ಹೊರಬನ್ನಿ, ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡಿ. ಸಾವಯವ ಕೃಷಿಯಲ್ಲಿ ಈ ಗೊಬ್ಬರ ನಿಮಗೆ ಬಹಳ ಕಡಿಮೆ ದರದಲ್ಲಿ ನಿಮಗೆ ರಾಮಚಂದ್ರಾಪುರ ಮಠದ ವತಿಯಿಂದ ಒದಗಿಸಲಾಗ್ತದೆ, ಈ ಒಂದು ಸಂಸ್ಥೆಯಿಂದ ಒದಗಿಸಲಾಗ್ತದೆ. ಸೊ ಸ್ವಲ್ಪ ಕಡಿಮೆ ದರದಲ್ಲಿ, ಯಾಕೆ ನಿಮಗೆ ರಾಸಾಯನಿಕ ಗೊಬ್ಬರಕ್ಕೆ ಎಷ್ಟು ದರವಿರ್ತದೆಯೋ ಅದೇ ದರ ಅಥವಾ ಸ್ವಲ್ಪ ಕಡಿಮೆ ದರದಲ್ಲೇ ನಿಮಗೆ ಒದಗಿಸಬೇಕು ಅನ್ನುವಂತಹ ಗುರಿ ಹುಟ್ಟಿದೆ. ಗುರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಕಷ್ಟಪಟ್ಟುಕೊಂಡು. ಆದ್ರಿಂದ ರೈತರೆಲ್ಲರೂ ಸಹ ದಯವಿಟ್ಟು ನಿಮ್ಮ ಒಂದು ನಿಮ್ಮ ಜಮೀನಿನಲ್ಲಿ ಏನು ಬೆಳೆ ಬೆಳೀತೀರಾ ಅದಕ್ಕೆ ಈ ಒಂದು ಸ್ವರ್ಗ ಸಾರ ಅನ್ನುವಂತಹ ಸಾವಯವ ಗೊಬ್ಬರವನ್ನ ದಯವಿಟ್ಟು ಬಳಸಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಏನಿದ್ದೀರಿ, ಹೆಣ್ಣು ಮಕ್ಕಳಿದ್ದೀರಿ, ಹೆಂಗಸರಿದ್ದೀರಿ, ನಿಮ್ಮ ಮನೆಯಲ್ಲಿ ನೀವು ಚಿಕ್ಕ ಪುಟ್ಟ ಪಾಟ್ಗಳಲ್ಲಾಗಿರಬಹುದು ಅಥವಾ ಮನೆಯಲ್ಲಿ ಚಿಕ್ಕ ಒಂದು 5 ಅಡಿ 10 ಅಡಿಯಲ್ಲಿ ನೀವು ಗಿಡಗಂಟೆಗಳನ್ನ ಹೂಗಳನ್ನು ಬೆಳೆಸ್ಕೊಂಡಿರ್ತೀರಿ, ಚಿಕ್ಕ ಪುಟ್ಟ ತರಕಾರಿಗಳನ್ನು ಬೆಳೆಸ್ಕೊಂಡಿರ್ತೀರ, ಅದಕ್ಕೂ ಸಹ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕುವ ಬದಲಾಗಿ ಈ ಒಂದು ಸ್ವರ್ಗಸಾರ ಅನ್ನುವಂತಹ ಈ ಒಂದು ಸಾವಯವ ಕೃಷಿಯ ಗೊಬ್ಬರವನ್ನ ದಯವಿಟ್ಟು ಬಳಸಿ ಖಂಡಿತವಾಗಿ ಉತ್ತಮ ಬೆಳೆಯನ್ನ ಹಾಗೂ ಉತ್ತಮವಾದಂತಹ ಆರೋಗ್ಯಪೂರ್ಣವಾದಂತಹ ತರಕಾರಿಗಳನ್ನು ಬೆಳೆಯಿರಿ, ಉತ್ತಮವಾದಂತಹ ಹೂಗಳನ್ನು ಬೆಳೆಯಿರಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವೀಕ್ಷಕರ, ನಮ್ಮ ವಿಶೇಷವಾದಂತಹ ಈ ಒಂದು ಪ್ರಕಟಣೆ ನೀವು ನೋಡಿದ್ರಲ್ಲ, ಖಂಡಿತವಾಗಿ ನಿಮಗೆ ಇಷ್ಟ ಆಗಬಹುದು, ಖಂಡಿತವಾಗಿ ನೀವು ಬಳಸಿ. ಈಗ ಮುಂದೆ ಪರಿಹಾರದ ವಿಚಾರ ನೋಡೋಣ. ಇನ್ನು ಜನವರಿ ತಿಂಗಳ ಎಲ್ಲ ಸಮಸ್ಯೆಗಳು ಧನುರಾಶಿಯವರಿಗೆ ಪರಿಹಾರ ಸ್ವರೂಪವಾಗಿ ನೋಡಿದಾಗ, ಈ ತಿಂಗಳಲ್ಲಿ ಬರುವ ಎಲ್ಲಾ ಗುರುವಾರಗಳಲ್ಲಿ ಮನೆಯ ಹತ್ತಿರ ಇರುವ ಈಶ್ವರ ದೇಗುಲದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಮಾಡಿಸಿ, ಅನ್ನ ನೈವೇದ್ಯ ಮಾಡಿಸಿ, ಖಂಡಿತವಾಗಿ ಧನುರಾಶಿಯವರ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಖಂಡಿತವಾಗಿ ಸುಖವಾಗಿರ್ತಾರೆ, ಸುಖವಾಗಿ ಇರಬೇಕು.